ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನೆಲ್ ನಾನು ವಿಕ್ರಮ್ ಸ್ನೇಹಿತರೆ ನೀವು ಮಾಡುತ್ತಿರುವ ಕೆಲಸದ ಜೊತೆಗೆ ಒಂದು ಪ್ಯಾಸಿವ್ ಇನ್ಕಮ್ ಅನ್ನು ಪಡೆದುಕೊಳ್ಳಲು ಎಟಿಎಂ ಫ್ರಾಂಚೈಸಿ ಅನ್ನು ಪಡೆದುಕೊಳ್ಳಬಹುದು ಈ ಎಟಿಎಂ ಫ್ರಾಂಚೈಸಿ ಅನ್ನು ಪಡೆದುಕೊಳ್ಳುವುದರಿಂದ ನೀವು ಉತ್ತಮವಾದ ಆದಾಯವನ್ನು ಗಳಿಸಬಹುದು ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಎಟಿಎಂ ಫ್ರಾಂಚೈಸಿಗೆ ಹೇಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಸಲ್ಲಿಸೋದು ಮತ್ತು ಇದಕ್ಕೆ ಯಾವೆಲ್ಲ ಅರ್ಹತೆ ಮತ್ತು ಮಾನದಂಡಗಳು ಬೇಕು ಮತ್ತು ಈ ಎಟಿಎಂ ನ ವಿಶೇಷತೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇನೆ ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ ಗಳನ್ನ ಪಡ್ಕೊಬಹುದು ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಈ ಇಂಡಿಯಾ 1 ಎಟಿಎಂ ಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸಕ್ಕೂ ಮೊದಲೇ ಈ ಎಟಿಎಂ ನ ಕೆಲವು ಮಾಹಿತಿಗಳನ್ನು ತಿಳ್ಕೊಬೇಕಾಗುತ್ತೆ ಈ ಇಂಡಿಯಾ 1 ಎಟಿಎಂ ಈಗಾಗಲೇ 8520 ಎಟಿಎಂ ಕೇಂದ್ರಗಳನ್ನು ಈಗಾಗಲೇ ದೇಶಾದ್ಯಂತ ಹೊಂದಿದೆ ನಂತರ ಭಾರತ ದೇಶದ ಲಾರ್ಜೆಸ್ಟ್ ಎಟಿಎಂ ಕೇಂದ್ರಗಳಲ್ಲಿ ಈ ಇಂಡಿಯಾ 1 ಎಟಿಎಂ ಕೇಂದ್ರ ಕೂಡ ಒಂದು ನಂತರ ಈ ಇಂಡಿಯಾ 1 ಎಟಿಎಂ ಕೇಂದ್ರದ ಫೆಸಿಲಿಟೀಸ್ ನ ನೋಡೋದಾದ್ರೆ ಇದೊಂದು ಹೈಜೀನಿಕ್ ಆದ ಒಂದು ಮಷಿನ್ ಗಳನ್ನು ಹೊಂದಿರುತ್ತೆ ನಂತರ ಆಲ್ ಡೆಬಿಟ್ ಕಾರ್ಡ್ನ ಅಕ್ಸೆಪ್ಟ್ ಕೂಡ ಮಾಡಬಹುದು ಇಲ್ಲಿ ಅಂದ್ರೆ ಯಾವುದೇ ಬ್ಯಾಂಕ್ನ ಒಂದು ಡೆಬಿಟ್ ಕಾರ್ಡ್ಗಳನ್ನ ಕೂಡ ನೀವು ಇಲ್ಲಿ ಉಪಯೋಗಿಸಬಹುದು ನಂತರ ನೋ ಯೂಸೇಜ್ ಚಾರ್ಜಸ್ ಅಂದ್ರೆ ನೀವು ಒಂದು ಬ್ಯಾಂಕಿನ ಎಟಿಎಂನ ಇನ್ನೊಂದು ಬ್ಯಾಂಕ್ನ ಎಟಿಎಂನಲ್ಲಿ ಯೂಸ್ ಮಾಡಿದ್ರೆ ಚಾರ್ಜಸ್ ಕೂಡ ಕಟ್ ಆಗುತ್ತೆ ಆದ್ರೆ ಈ ಇಂಡಿಯನ್ 1 ಎಟಿಎಂನಲ್ಲಿ ಯಾವುದೇ ಚಾರ್ಜಸ್ ಗಳು ಕೂಡ ಕಟ್ ಆಗೋದಿಲ್ಲ ಈ ರೀತಿಯಾಗಿ 10 ಹಲವಾರು ಒಂದು ಫೆಸಿಲಿಟೀಸ್ನ ಕೂಡ ಈ ಎಟಿಎಂ ಹೊಂದಿದೆ ಸ್ನೇಹಿತರೆ ನಂತರ ನೀವು ಎಲ್ಲಾ ಎಟಿಎಂಗಳಲ್ಲಿ ಸಾಮಾನ್ಯವಾಗಿ ಗಮನಿಸಿರುವ ಹಾಗೆ ಗ್ರಾಹಕರು ಈ ಇಂಡಿಯಾ 1 ಎಟಿಎಂ ಅಲ್ಲೂ ಕೂಡ ಬ್ಯಾಲೆನ್ಸ್ ವಿಚಾರಣೆಯನ್ನು ಮಾಡಬಹುದು ನಂತರ ಹಣವನ್ನು ಹಿಂಪಡೆಯಬಹುದು ನಂತರ ಮಿನಿ ಸ್ಟೇಟ್ಮೆಂಟ್ ಗಳನ್ನು ಪಡೆದುಕೊಳ್ಳಬಹುದು ನಂತರ ಎಟಿಎಂನ ಪಿನ್ನ ಕೂಡ ಇದರಲ್ಲಿ ಬಳಸಬಹುದು ಇಷ್ಟು ಸೌಲಭ್ಯಗಳನ್ನು ಇದರಲ್ಲಿ ಇರಿಸಲಾಗಿದೆ ಸ್ನೇಹಿತರೆ ನಂತರ ಇದರ ಸೌಲಭ್ಯಗಳು ಮತ್ತು ಮಾಹಿತಿಯನ್ನು ಪಡೆದುಕೊಂಡ ನಂತರ ನಿಮಗೆ ಈ ಇಂಡಿಯಾ 1 ಎಟಿಎಂ ನ ನಿಮಗೆ ಈ ಇಂಡಿಯಾ 1 ಎಟಿಎಂ ಕೇಂದ್ರವನ್ನು ಸ್ಥಾಪಿಸಲು ಆಸಕ್ತಿ ಇತ್ತು ಅಂದ್ರೆ ಹೇಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಇಂಡಿಯಾ 1 ಪೇಮೆಂಟ್ಸ್ ನ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗುತ್ತೆ ಈ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಸಹ ನೀಡಿರ್ತೀನಿ ನೀವು ಇದನ್ನ ಯೂಸ್ ಮಾಡಿಕೊಂಡು ಈ ವೆಬ್ಸೈಟ್ ಗೆ ಭೇಟಿ ನೀಡಬಹುದು ನಂತರ ಹೀಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ಇಂಟ್ರೆಸ್ಟೆಡ್ ಇನ್ ರೆಂಟಿಂಗ್ ಯುವರ್ ಸ್ಪೇಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೊದಲಿಗೆ ಜಿಯೋ ಟು ಲೊಕೇಟ್ ಮೀ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಲೊಕೇಶನ್ ನ ಕೂಡ ಇಲ್ಲಿ ಎಂಟರ್ ಮಾಡ್ಕೊಬಹುದು ಇದೇನು ಅವಶ್ಯಕತೆ ಇರೋದಿಲ್ಲ ಹೀಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಮೊದಲಿಗೆ ಇಲ್ಲಿ ನಿಮ್ಮ ನೇಮ್ ಅನ್ನ ಟೈಪ್ ಮಾಡ್ಕೊಬೇಕಾಗುತ್ತೆ ಅದೇ ರೀತಿ ನಂತರ ನಿಮ್ಮ ಇಮೇಲ್ ಐಡಿ ಅನ್ನ ಕೂಡ ಎಂಟರ್ ಮಾಡ್ಕೊಬೇಕಾಗುತ್ತೆ ನಂತರ ಇಲ್ಲಿ ನಿಮ್ಮ ಫೋನ್ ನಂಬರ್ ನ ಕೂಡ ಎಂಟರ್ ಮಾಡ್ಕೊಳ್ಳಿ ನಂತರ ನೀವು ಯಾವ ಸ್ಥಳದಲ್ಲಿ ಎಟಿಎಂ ಕೇಂದ್ರವನ್ನು ಸ್ಥಾಪಿಸಲಿಕ್ಕೆ ಇಚ್ಛೆ ಪಡ್ತೀರಾ ಆ ಅಡ್ರೆಸ್ ಅನ್ನ ಕೂಡ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ ನಂತರ ನೀವು ಎಟಿಎಂ ಕೇಂದ್ರವನ್ನು ಸ್ಥಾಪಿಸಲು ಇರುವ ಸ್ಥಳದ ಒಂದು ಉದ್ದ ಮತ್ತು ಅಳತೆಯನ್ನ ಕೂಡ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ ನಂತರ ಇಲ್ಲಿ ಕೊಟ್ಟಿರುವ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ನ ಓದ್ಕೊಬೇಕಾಗುತ್ತೆ ಓದ್ಕೊಂಡು ಇದರ ಮೇಲೆ ಟಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಶಾಪ್ಗೆ ಹತ್ರ ಆಗಿರುವ ಬ್ಯಾಂಕ್ ನೇಮ್ ಗಳನ್ನ ಹಾಕ್ಬೇಕಾಗುತ್ತೆ ಇದಾದ ನಂತರ ಸ್ನೇಹಿತರೆ ಇಷ್ಟನ್ನು ಫಿಲ್ ಅಪ್ ಮಾಡಿದ ನಂತರ ಫೈನಲ್ ಆಗಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕೆಲವೇ ದಿನಗಳಲ್ಲಿ ನಿಮ್ಗೆ ಇಂಡಿಯಾ 1 ಕೇಂದ್ರದ ಸಿಬ್ಬಂದಿಗಳು ನಿಮ್ಮ ಮೊಬೈಲ್ಗೆ ಕಾಲ್ ಮಾಡಿ ಇದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾರೆ ನಿಮ್ಗೆ ಸಾಧ್ಯವಾದ್ರೆ ಇದನ್ನ ಫ್ರಾಂಚೈಸಿಗಳನ್ನ ತಗೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ಸ್ ಗಳಿದ್ರು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಸಹ ಕೊಟ್ಟಿರ್ತೀನಿ ನೀವು ಯೂಸ್ ಮಾಡ್ಕೊಂಡಂಗ ಅಲ್ಲೂ ಕೂಡ ಕ್ವಶನ್ಸ್ ಗಳನ್ನ ಕೇಳ್ಬೋದು ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಷಯ ಹೆಚ್ಚು ಜನರಿಗೆ ತಲುಪಿಕೋಸ್ಕರ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್